ನಮಸ್ತೆ ಗೆಳೆಯರೆ, ನಾನಿವಾಗ ಕೆದ್ದಳಿಕೆ ಗಣೇಶ್ ಭಟ್ರ ತೋಟದಲ್ಲಿದ್ದೇನೆ. ಇಲ್ಲಿ ಇವರು ಮೆಡಿಸಿನ್ ಸ್ಪ್ರೇ ಮಾಡ್ತಿದ್ದಾರೆ, ಅದು ಕಾರ್ಬನ್ ಫೈಬರ್ ಪೋಲಲ್ಲಿ. ಒಬ್ಬ ಮಹಿಳೆ ಸ್ಪ್ರೇ ಮಾಡ್ತಾ ಇದ್ದಾರೆ. ಇವರು 4 ವರ್ಷದಿಂದ ಸ್ಪ್ರೇ ಮಾಡ್ತಾ ಇದ್ದಾರೆ. ನಾವೆಲ್ಲ ಹೇಳ್ತೇವೆ ಕಾರ್ಬನ್ ಫೈಬರ್ ಪೋಲ್ನಲ್ಲಿ ಸ್ಪ್ರೇ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಕುತ್ತಿಗೆ ಆಯಾಸ ಆಗ್ತದೆ, ಎತ್ತಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ. ನನಗೊಂದು ಇಲ್ಲಿ ದೃಶ್ಯ ಕಂಡಿತು, ಮಹಿಳೆಯೇ ಬಿಡ್ತಾ ಇದ್ದಾರೆ. ಅವರು ಕಳೆದ 4 ವರ್ಷದಿಂದ ಇಡೀ ತೋಟವನ್ನು ಅವರು ಮತ್ತು ಅವರ 3 ಜನ ಅವರ ಶಿಷ್ಯಂದಿರು ಮಾಡ್ತಾ ಇದ್ದಾರೆ ನೋಡಿ. ಗೆಳೆಯರೆ, ಔಷಧ ಸ್ಪ್ರೇ ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮವಾಗಿ ಸ್ಪ್ರೇ ಮಾಡ್ತಾ ಇದ್ದಾರೆ. ಅಕ್ಕ, ಇರೆ ಏತ್ ವರ್ಷದ ಸ್ಪ್ರೇ ಮಾಡಿ ತಂದಿಲ್ಲ ರೇ? 4 ವರ್ಷ ಹಿಡಿದು ಬಿಡೋದಿಲ್ಲ ಅದೇ. ಏನು ಪುದರಿ ಇರ್ನ? ಹಾ, ರಮಣಿ ಒಲ್ಪ ಇಲ್ಲಿ ಇರ್ನ? ಹಾ, ಕಾವಲ್ ಕಟ್ಟಡ. ಓಕೆ ಓಕೆ, 4 ವರ್ಷ ಹಿಡಿದು ಬಿಡೋದಿಲ್ಲ ಅದೇ. ಹೌದೌದು, ಖಂಡಿತ ನೋಡಿ, ಇಲ್ಲಿ ಓನರ್ ಬಂದರು ನಮ್ಮ ಈ ತೋಟದ, ಕೆದ್ದಳಿಕೆ ಗಣೇಶ್ ಭಟ್ರು ಅಂತೇಳಿ. ಹೌದೌದು,